ಎಂದು ಹೇಳಿರುವೆ ಯಾರು? ಪ್ರೇಮ ನಾರಾಯಣ ಮರತೇನು ಜಗತ್ ಕಲ್ಯಾಣ. ಹಾಗಾದರೆ ಹೇಳುವುದು ಕೇಳು. ನಾ ಹೇಳು ಕುಮಾರ್ ದಯಾನಂದ್ರು ಇನ್ನೂರು ಪ್ರಯಾಣ ಮಾಡುತ್ತಾರೆ. Yeah.
ಯಾಕೆ ಸ್ಥಿರ ಸಾಗರದ ಸುಧೆ ಪ್ರಿಯಾ ಎನ್ನಗೆ ತಿಳಿಯದೆ ನಿನ್ನಯ ವೇತೆ ನಿನ್ನ ಸಹೋದರನಾದ ಜಲಂಧರ ನಮ್ಮ ಹೃದಯ ಮಾಡಿಸಿದೆಯೆಂದು ನುಡಿದಿರುವೆಯಲ್ಲ. ಹೌದು ಪ್ರಿಯಾ. ಆದರೆ ಆದರೆ ಇದಿಲಿಕ್ಕೆ ಮಳಿಸುವರು ಯಾರು? ರಮಣಿ ರಮಣ ಸರ್ವಂತರ ಯಾಮೆಯಾದ ಎನ್ನದೂ ಸಹ ವಿಧಿಕಾಟ ಬಿಟ್ಟಿಲ್ಲ. ಅದು ಯಾತಕ್ಕೆಂದರೆ ದಾನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣಕ್ಕಾಗಿ ನೀನು ದುಷ್ಟ ಶಿಕ್ಷಣಾರ್ಥ ಭೂಲೋಕದಲ್ಲಿ ಜನ್ಮತಾಳೆಂದು ಶಾಪವನ್ನು ಕೊಟ್ಟಿರುವುದು ಸರಿ ಇಲ್ಲ ತಿಳಿಯದು ಎಲ್ಲ. ಏನು ಹೇಳಿದೆ? ಹಾ ವಿಧಿಕಾಟ ನಿನ್ನನ್ನು ಬಿಡಲಲ್ಲವೇ? ಜಗದ ರಕ್ಷಕರು ನೀನಲ್ಲವೇ? ಮತ್ತು ನಿನ್ನನ್ನು ವಿಧಿಕಾಟ ಬಿಡಲಲ್ಲವೇ? ಹೌದು ಸುಂದರಿ, ಎಲ್ಲರಿಗೂ ಕಷ್ಟ ಇರಬಹುದು. ಪ್ರಿಯಾ ಪ್ರಿಯೇ ಸುಖವನ್ನು ಕೇಳುವರು ಯಾರು? ರಮಣಿ ರಮಣ ಹಾಗಾದರೆ ಇದು ಅಲ್ಲದೆ ಮತ್ತೆ ಹೇಳುವುದು ಕೇಳು. ನಾಗೆ ಹೇಳು. ಸ್ತ್ರೀಯರು ಏನು ಮಾತನಾಡಿದರು ಚಂದ,
ಈ ಜಗ ಹುಟ್ಟಿರುವುದು ಜಗದಾದಿ ದೇವತೆಯರಿಂದ ರಮಣೆ. ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯ ಮೋಹಾಂಕುರಗೊಳಿಸಿ ಮೋಹ ಮಾಡಿ ಹುಲ್ಲು ಕಟ್ಟಿಯಂತೆ ಕೊಚ್ಚಿಕೊಂಡು ಮೆಲ್ಲನೆ ನಿಮ್ಮ ಬಳಿಗೆ ಸೆಳೆದುಕೊಳ್ಳುವರಿ. ಆಗ ಆಯಾ ಸಮಯಗಳಲ್ಲಿ ವಿಚಾರಗಳಿಗೋಸ್ಕರ ಸಮಯ ಸಂದರ್ಭಕ್ಕೆ ಅನುಸರಿಸಿಕೊಂಡು ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನನೆಂಬುವಂತೆ ಮಾಡಿ ತಳ್ಳಿಬಿಡುವಿರಿ. ಇದು ಸ್ತ್ರೀ ಧರ್ಮದ ಪದ್ಧತಿ ರಾಣಿ ಪಡಿವೇಣಿ. ಸ್ತ್ರೀಯರು ಪುರುಷರ ಮನಸಾರ ಸೂಳು ಹೇಳುವರೆಂದು ಹೇಳಿದೆಯಲ್ಲ. ಹೌದು ಸುಂದರಿ. ನೀನೇಕೆ ಮೋಹಿನ ರೂಪವನ್ನು ತಾಳಿ ಭಸ್ಮಸುರನ್ನು ನಾಶ ಮಾಡಲಿಲ್ಲವೇ? ಜಗತ್ ಕಲ್ಯಾಣಕ್ಕಾಗಿ ಮಾಡಬೇಕಾಯ್ತು ಸುಂದರಿ. ಸ್ತ್ರೀಯರನ್ನು ಸೇರುವುದೇಕೆ ವೈಕುಂಠವಾಸ ಸುಂದರಿ? ನಿನ್ನಲ್ಲಿರೋದು ಮಹಾಮೋಸ. ಅಂತದೇನು ಇರುವುದಿಲ್ಲ ಸುಂದರಿ. ರಮಣಿ, ಹಾಗಾದ್ರೆ ಹೇಳುವುದು ಕೇಳು. Yeah.